ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಪೂರ್ವಕವಾಗಿರತಕ್ಕಂತ ಸ್ವಾಗತ. ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ತಾನೆ ಬರ್ತಾ ಇದ್ದೀವಿ. ಹಾಗೇನೆ ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸುಪ್ರೀಂ ಕೋರ್ಟ್ ಅಂದ್ರೆ ಈ ಒಂದು ದಿನದ ಆನ್ಲೈನ್ ತರಗತಿಯಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಪ್ರಮುಖವಾಗಿರತಕ್ಕಂತ ಒಂದು ಕಾನ್ಸೆಪ್ಟ್ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಾವು ಕರಿತೀವಿ. ಆ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಆ ಸುಪ್ರೀಂ ಕೋರ್ಟ್ ನ ಒಂದು ರಚನೆ ಅಥವಾ ಅದರ ಹಿನ್ನೆಲೆಯನ್ನ ಅಲ್ಲಿ ಇರತಕ್ಕಂತ ನ್ಯಾಯಾಧೀಶರ ನೇಮಕ ಯಾವ ರೀತಿ ಆಗುತ್ತೆ, ಆ ನ್ಯಾಯಾಧೀಶರ ಪದಚ್ಯುತಿ ವಿಧಾನವನ್ನು ಯಾವ ರೀತಿಯಾಗಿ ನಾವು ಮಾಡ್ತೀವಿ, ಈ ತರದ ಹಲವಾರು ವಿಶೇಷ ಮಾಹಿತಿಗಳನ್ನ ನಾವು ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ನಿಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಆನ್ಲೈನ್ ತರಗತಿಯತ್ತ ಗಮನವನ್ನು ಕೇಂದ್ರೀಕರಿಸಿ, ಯಾಕಂದ್ರೆ ನಿಮ್ಮ ಮುಂಬರತಕ್ಕಂತ ಸೆಮಿಸ್ಟರ್ ಎಕ್ಸಾಮ್ ಗಳಿಗೆ ಸುಪ್ರೀಂ ಕೋರ್ಟ್ ನ ಬಗ್ಗೆ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಹಾಗಾಗಿ 10 ಮಾರ್ಕ್ಸ್ ಕ್ವೆಶ್ಚನ್ ನಿಮಗೆ 100% ಬರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನ ಬಗ್ಗೆ ಅವೆಲ್ಲರೂ ಕೂಡ ಹೆಚ್ಚು ಗಮನವನ್ನು ವಹಿಸಿ ಈ ಕ್ಲಾಸ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಕ್ಲಾಸ್ ಅಂತ ಎಲ್ಲರೂ ಕೂಡ ಗಮನವನ್ನು ಕೇಂದ್ರೀಕರಿಸಂತ ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಆನ್ಲೈನ್ ತರಗತಿ ಅಂತ ಬಂದಾಗ ಹಲವಾರು ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ನಾವೇನ್ ತಿಳ್ಕೋಬೇಕು ಅಂತಂದ್ರೆ, ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾರತದ ಸಂವಿಧಾನ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಯಾವುದು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ. ಅದಕ್ಕೆ ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ ವೆರಿ ಸ್ಟ್ರಾಂಗ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಇಡೀ ಭಾರತದ ಸಂವಿಧಾನಕ್ಕೆ ಒಂದು ಕಳಶಪ್ರಾಯವಿದ್ದಾಗ. ಹಾಗಾಗಿ ಮುಂಬರುವ ಸೆಮಿಸ್ಟರ್ ಎಕ್ಸಾಮ್ ಗಳಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ವಿಷಯ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿದೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅರ್ಥ ಆಯ್ತಲ್ಲ? ಈಗ ಕ್ಲಾಸ್ ಅಂತ ನಾವು ಬರೋಣ. ಸುಪ್ರೀಂ ಕೋರ್ಟ್ ಅಂದ್ರೆ ಒಂದೇ, ಒನ್ ಆಫ್ ದಿ ಟಾಪೆಸ್ಟ್ ಕೋರ್ಟ್ ಅಂದ್ರೆ ಕೂಡ ಒಂದೇ. ಟಾಪೆಸ್ಟ್ ಕೋರ್ಟ್ ಅಂದ್ರೆ ಇಡೀ ಸರ್ವೋನ್ನತ ನ್ಯಾಯಾಲಯ. ಸುಪ್ರೀಂ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ, ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ, ಸರ್ವೋನ್ನತ ನ್ಯಾಯಾಲಯ ಅಂತ ಕರಿತೀವಿ, ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ, ಕೋರ್ಟ್ ಗಳ ಕೋರ್ಟ್ ಅಂತ ಕರಿತೀವಿ. ಇಡೀ ದೇಶದಲ್ಲಿ ಒನ್ ಆಫ್ ದಿ ಟಾಪೆಸ್ಟ್ ಕೋರ್ಟ್ ಅಂದ್ರೆ ನನ್ನ ದರ್ಜನ ಓನ್ಲಿ ಸುಪ್ರೀಂ ಕೋರ್ಟ್. ಹಾಗಾಗಿ ಈ ಸುಪ್ರೀಂ ಕೋರ್ಟ್ ನ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ನ ಬಗ್ಗೆ ತಿಳ್ಕೊಂಡಾಗ, ಈಗ ಉದಾಹರಣೆಗೆ ಹಲವಾರು ತೀರ್ಪುಗಳನ್ನ ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪುಗಳನ್ನ ಘನ ಸುಪ್ರೀಂ ಕೋರ್ಟ್ ಯಾವಾಗಲೂ ಕೂಡ ನಮಗೆ ಆದೇಶವನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಅವಶ್ಯಕತೆ ನಿಮಗೂ ಮತ್ತು ನಮ್ಗೆಲ್ಲರಿಗೂ ಕೂಡ ಇದೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನ ಆರಂಭ ಮಾಡೋಣ. ಇಲ್ಲಿ ಸುಪ್ರೀಂ ಕೋರ್ಟ್ ಅಂತ ಅಂದಾಗ ಈ ಸುಪ್ರೀಂ ಕೋರ್ಟ್ ನ ಒಂದು ಹಿನ್ನೆಲೆಯನ್ನ ನಾವು ತಿಳ್ಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಭಾರತ ಸಂವಿಧಾನದ 124 ಸಬ್ಆರ್ಟಿಕಲ್ 1 ಪ್ರಕಾರ ಸುಪ್ರೀಂ ಕೋರ್ಟ್ ಇರಬೇಕು ಅಥವಾ ಭಾರತದಲ್ಲಿ ಸರ್ವೋನ್ನತ ನ್ಯಾಯಾಲಯದ ಅಸ್ತಿತ್ವಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಭಾರತ ಸಂವಿಧಾನದ 124 ಸಬ್ಆರ್ಟಿಕಲ್ 1 ಪ್ರಕಾರ ಭಾರತದಲ್ಲಿ ಸರ್ವೋನ್ನತ ನ್ಯಾಯಾಲಯದ ಅಸ್ತಿತ್ವವನ್ನ ಹೇಳುತ್ತೆ. ಹಾಗಾದ್ರೆ ಸರ್ವೋನ್ನತ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ನಾವು ಕರಿತೀವಿ. ಈ ಸುಪ್ರೀಂ ಕೋರ್ಟ್ ಅಂತ ಅಂದಾಗ ನಿಮ್ಗೆಲ್ಲ ಗೊತ್ತಿದೆ, ದೆಹಲಿಯಲ್ಲಿದೆ, ಅತ್ಯಂತ ಮಹತ್ವದ ತೀರ್ಪುಗಳನ್ನು ನಾವು ಕೊಡ್ತಾ ಹೋಗುತ್ತೆ ಅಂತ ಹೇಳಿ ನಮ್ಗೆಲ್ಲ ಕೂಡ ಗೊತ್ತಿದೆ. ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ರ ಒಂದು ಹಿನ್ನೆಲೆ ಏನು ಅನ್ನೋದು ತಿಳ್ಕೊಳ್ಳೋದಾದ್ರೆ, ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಬರುತ್ತೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ 1774 ನಿಮ್ಗೆಲ್ಲ ಗೊತ್ತಿರಲಿ, 1773 ರೆಗ್ಯುಲೇಟಿಂಗ್ ಆಕ್ಟ್ ಏನಿದೆ ಆ ಆಕ್ಟ್ ನ ಪ್ರಕಾರ 1774 ಅದು ಕೋಲ್ಕತ್ತಾದಲ್ಲಿ ಏನಾಗುತ್ತೆ ಅಂದ್ರೆ ಇದು ತನ್ನ ಕಾರ್ಯವನ್ನ ಆರಂಭಿಸುತ್ತೆ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ, ಸರ್ವೋಚ್ಚ ನ್ಯಾಯಾಲಯವು ಪ್ರಪ್ರಥಮವಾಗಿ ಇದ್ದಿದ್ದು ಎಲ್ಲಪ್ಪ ಅಂತಂದ್ರೆ 1773 ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ 1774 ಕೋಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕಾಗುತ್ತೆ. ಆ ನಂತರದ ಅವರಿಗೆ ಇದು ಮೊದಲ ಹೆಜ್ಜೆ ಅಂತ ನಾವು ಕರಿತೀವಿ. ನೋಡಿ, ಸರ್ವೋಚ್ಚ ನ್ಯಾಯಾಲಯದ ಹಿನ್ನೆಲೆಯ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ. ಸರ್ವೋಚ್ಚ ನ್ಯಾಯಾಲಯದ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ 1773 ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ
ಕೋಲ್ಕತ್ತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಪ್ರಪ್ರಥಮ ಬಾರಿ ಆರಂಭ ಆಗುತ್ತೆ. ಆ ನಂತರದ ಏನಪ್ಪ ಅಂತಂದ್ರೆ 1881ರಲ್ಲಿ ಬಂದಂತ ಒಂದು ಹೈಕೋರ್ಟ್ ನ ಕಾಯ್ದೆ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವನ್ನು ವಜಾಗೊಳಿಸಿ ಹೈಕೋರ್ಟ್ ಗಳು ಪ್ರಾರಂಭ ಆಗುತ್ತೆ. ಮುಂಬೈಯಲ್ಲಿ ಮೆದ್ರಾಸ್ ಅಲ್ಲಿ ಮತ್ತು ದೆಹಲಿಯಲ್ಲಿ ತಮ್ಮ ಕಾರ್ಯವನ್ನ ಆರಂಭ ಮಾಡುತ್ತೆ. ಆ ನಂತರದ ಏನಪ್ಪ ಅಂದ್ರೆ 1935ರ ಫೆಡರಲ್ ಆಕ್ಟ್ ನ ಪ್ರಕಾರ 1935ರ ಒಂದು ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಏನಾಯ್ತು ಅಂತಂದ್ರೆ 1937ರ ಅಕ್ಟೋಬರ್ 1ರಂದು ಏನಾಗುತ್ತೆ ಫೆಡರಲ್ ಕೋರ್ಟ್ ನಿರ್ಮಾಣ ಆಗುತ್ತೆ. ಫೆಡರಲ್ ಕೋರ್ಟ್ 1937ರ ಅಕ್ಟೋಬರ್ 1ರಂದು ಏನಾಗುತ್ತೆ ಅದು ಜಾರಿಗೆ ಬರುತ್ತೆ. ಅದಾದ ನಂತರದಲ್ಲಿ ಆ ಫೆಡರಲ್ ಕೋರ್ಟ್ ಯಾವಾಗ ಜಾರಿಗೆ ಬಂತು, ನಂತರದ ದಿನಮಾನಗಳಲ್ಲಿ ಯಾವಾಗ ಭಾರತದ ಸಂವಿಧಾನ ಜಾರಿಗೆ ಬಂತು, ನಂತರದ ದಿನಗಳಲ್ಲಿ ಆ ಫೆಡರಲ್ ಕೋರ್ಟ್ ಅನ್ನ ನಾವು ಸುಪ್ರೀಂ ಕೋರ್ಟ್ ಅಂತ ಹೇಳಿ, ಸರ್ವೋನ್ನತ ನ್ಯಾಯಾಲಯ ಅಂತ ಹೇಳಿ ಅದನ್ನ ಮರುನಾಮಕರಣವನ್ನು ಮಾಡ್ತಾರೆ. ಹಾಗಾಗಿ ಈ ಸುಪ್ರೀಂ ಕೋರ್ಟ್ ನ ಒಂದು ಹಿನ್ನೆಲೆಗೆ ಬಂದಾಗ ಈ ವಿಷಯ ತಿಳ್ಕೊಂಡ ಜೊತೆಗೆ ಯಾವಾಗ ಸುಪ್ರೀಂ ಕೋರ್ಟ್ ಆರಂಭ ಆಗುತ್ತೆ, ಆರಂಭದ ದಿನಗಳಲ್ಲಿ ಕೇವಲ 8 ಜನ ಮಾತ್ರ ಅದರಲ್ಲಿ ವರ್ಕ್ ಮಾಡ್ತಾ ಇದ್ರು. ಅಂದ್ರೆ 8 ಜನ ಅಂದ್ರೆ ಇದರಲ್ಲಿ 7 ಜನ ಇತರ ನ್ಯಾಯಾಧೀಶರು ಪ್ಲಸ್ ಒಬ್ಬ ಮುಖ್ಯ ನ್ಯಾಯಾಧೀಶ, ಎಷ್ಟು ಜನ ಇದ್ರು ಅಂದ್ರೆ 8 ಜನ ಕಾರ್ಯವನ್ನ ಆರಂಭ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ 1774ರಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಈ ಒಂದು ಸರ್ವೋಚ್ಚ ನ್ಯಾಯಾಲಯ ಕಲ್ಕತ್ತದಲ್ಲಿ ಸ್ಥಾಪನೆ ಆಯ್ತಲ್ಲ, ಅಂತ ಸಂದರ್ಭದಲ್ಲಿ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 8 ಜನರು ಇದ್ರು. ಅದರಲ್ಲಿ 7 ಜನ ಇತರ ನ್ಯಾಯಾಧೀಶರು ಇದ್ರೆ ಒಬ್ರು ಮುಖ್ಯ ನ್ಯಾಯಾಧೀಶರು ಇದ್ರು. ಅದೇ ರೀತಿಯಾಗಿ ಅದು ನ್ಯಾಯಾಧೀಶರ ಸಂಖ್ಯೆ ಏನಾಯ್ತು ಅಂದ್ರೆ ಕಾಲಕ್ರಮೇಣ ಹೆಚ್ಚಾಗ್ತಾ ಬರುತ್ತೆ. ಈ ಉದಾಹರಣೆ ಹೇಳೋದಾದ್ರೆ 1774ರಲ್ಲಿ ಯಾವಾಗ ಪ್ರಾರಂಭ ಆಯ್ತು ಸುಪ್ರೀಂ ಕೋರ್ಟ್, ಆ ನಂತರದ ದಿನಮಾನಗಳಲ್ಲಿ 1956ರ ದಿಶೆಯಲ್ಲಿ 10 ಜನರಿಗೆ ಇರುತ್ತೆ, 1960ನೇ ಇಸ್ವಿಗೆ 13 ಜನರಿಗೆ ಬರುತ್ತೆ, 1978ನೇ ಇಸ್ವಿಗೆ ಎಷ್ಟು ಜನ ಆಗ್ತಾರೆ ಅಂದ್ರೆ 16 ಜನ ಆಗ್ತಾರೆ. ಅದೇ ರೀತಿಯಾಗಿ 1986ರ ಒಂದು ಇಸ್ವಿಗೆ ಬಂದಾಗ 25 ಜನ ನ್ಯಾಯಾಧೀಶರನ್ನು ಒಳಗೊಂಡಿರ್ತಕ್ಕಂತ ಸುಪ್ರೀಂ ಕೋರ್ಟ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ 2020ಕ್ಕೆ ನಾವು ಹೋಲಿಸ್ಕೊಂಡು ನೋಡೋದಾದ್ರೆ ಇವತ್ತಿನ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 30 ಜನ ಇತರ ನ್ಯಾಯಾಧೀಶರಿದ್ದಾರೆ, ಒಬ್ಬ ಮೇನ್ ಜಡ್ಜ್ ಅಂದ್ರೆ ಮುಖ್ಯ ನ್ಯಾಯಾಧೀಶರು ಒಬ್ಬರಿದ್ದಾರೆ. ನೋಡಿ, ಇದು ಆಗಿನ ಕಾಲದಲ್ಲಿ ಇದೆ ಅಂತಂದ್ರೆ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತ ಹೇಳಿದೆ, 8 ಜನ ಇದ್ರು, ನಂತರದಲ್ಲಿ 10 ಜನ ಆದ್ರು, ಅದ್ರ ನಂತರದಲ್ಲಿ 16 ಜನ ಆದ್ರು, ಅದ್ರ ನಂತರದಲ್ಲಿ 25 ಜನ ಆದ್ರು, ಪ್ರಸ್ತುತ ಎಷ್ಟಿದ್ದಾರೆ ಅಂದ್ರೆ 31 ಜನ ಇದ್ದಾರೆ. ಅಂದ್ರೆ ನೋಡಿ ಆ ಸಂಖ್ಯೆಗಳು ಏನ್ ಹೇಳ್ತಾ ಇದೆ ಅಂದ್ರೆ ಪ್ರಸ್ತುತ ಈ ಸುಪ್ರೀಂ ಕೋರ್ಟ್ಗೂ ಪ್ರಾರಂಭದಲ್ಲಿ ಇದ್ದಂತ ಸುಪ್ರೀಂ ಕೋರ್ಟ್ಗೂ ಸಾಕಷ್ಟು ವ್ಯತ್ಯಾಸಗಳು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ನಾ ಹೇಳಿದೆ 1956ಕ್ಕೆ 10 ಆದ್ರೆ 1960ಕ್ಕೆ ಅದು 13ಕ್ಕೆ ಬರುತ್ತೆ, 1978ನೇ ಇಸ್ವಿಗೆ ಅದು ಎಷ್ಟಾಗುತ್ತೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 25 ಜನ ಆಗ್ತಾರೆ. ಪ್ರಸ್ತುತ 2020ಕ್ಕೆ ಹೋಲಿಸ್ಕೊಂಡು ನಾವು ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಾಧೀಶರ ಸಂಖ್ಯೆಯನ್ನು ಗಣನೆಗೆ ತಗೊಂಡಾಗ ಅಲ್ಲಿ ನಮ್ಗೆ ಸಿಗುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ 30 ಜನ ಇತರ ನ್ಯಾಯಾಧೀಶರು ಇರ್ತಾರೆ, ಒಬ್ಬ ಏಕೈಕ ಮುಖ್ಯ ನ್ಯಾಯಾಧೀಶರು ಅಂತ ನಾವು CJI ಅಂತ ಕರಿತೀವಿ, ಇಂಡಿಯಾ ಅಂತ ನಾವು ಕರಿತೀವಿ. ನಿಮ್ಗೆಲ್ಲ ಗೊತ್ತಿರುವಾಗ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಗೊತ್ತಿದ್ದಾಗಿ ಕೂಡ ಇದರ ಸುಪ್ರೀಂ ಕೋರ್ಟ್ ನ ಹಿನ್ನೆಲೆ ಅನ್ನೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ. ಸುಪ್ರೀಂ ಕೋರ್ಟ್ ನ ಹಿನ್ನೆಲೆ ಅಂತ ಬಂದಾಗ ಪ್ರಮುಖ 4-5 ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಸರ್ವೋನ್ನತ ನ್ಯಾಯಾಲಯ ಅಂತಕ್ಕಂಥದ್ದು ಭಾರತ ಸಂವಿಧಾನದ 124 ಸಬ್ ಆರ್ಟಿಕಲ್ 1 ಈ ಒಂದು ಆರ್ಟಿಕಲ್ ಪ್ರಕಾರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ ಅಸ್ತಿತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ನಂತರದ ಹೆಜ್ಜೆಗಳಾಗಿ ಮುಂದುವರೆದು ಹಲವಾರು ಒಂದು ಕಾರಣಗಳಿಗಾಗಿ ಸರ್ವೋನ್ನತ ನ್ಯಾಯಾಲಯ ಅತ್ಯಂತ ಬಲಿಷ್ಠವಾಗಿದೆ. ಯಾವ ಕಾರಣಗಳಿಗಾಗಿ ಅಂದ್ರೆ ಯಾವಾಗ ಆ ಒಂದು ವಿಧಿಯ ಪ್ರಕಾರ ಅಸ್ತಿತ್ವ ಆಯಿತು ಸುಪ್ರೀಂ ಕೋರ್ಟ್, ಆ ಸುಪ್ರೀಂ ಕೋರ್ಟ್ ನ ಮುಂದುವರೆದ ಹೆಜ್ಜೆಗಳಾಗಿ 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತೆ. ಆ ಆಕ್ಟ್ ನ ಪ್ರಕಾರ 1774ರಲ್ಲಿ ಸುಪ್ರೀಂ ಕೋರ್ಟ್ ನ ರಚನೆ ಆಗುತ್ತೆ. ಅದು ಕೋಲ್ಕತ್ತದಲ್ಲಿ ಪ್ರಪ್ರಥಮ ಕಾರ್ಯಾರಂಭವನ್ನ ಆರಂಭ ಮಾಡುತ್ತೆ. ನಂತರದ ದಿನಮಾನಗಳಲ್ಲಿ 1881ರಲ್ಲಿ ಬಂದಂತ ಭಾರತದ ಹೈಕೋರ್ಟ್ ಕಾಯ್ದೆ ಏನಿದೆ ಅದು ಸುಪ್ರೀಂ ಕೋರ್ಟ್ ಅನ್ನು ವಜಾಗೊಳಿಸಿ ಹೈಕೋರ್ಟ್ ಗಳನ್ನ ಪ್ರಾರಂಭ ಮಾಡುತ್ತೆ. ಆ ನಂತರದ ಒಂದು ಮುಂದುವರೆದ ಏನಪ್ಪ ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ 1937ರ ಅಕ್ಟೋಬರ್ 1ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ.
ಆ ನಂತರದ ದಿನಮಾನಗಳಲ್ಲಿ ಯಾವಾಗ ಸಂವಿಧಾನ ಜಾರಿಗೆ ಬಂತು ನಂತರದ ದಿನಮಾನಗಳಲ್ಲಿ ಅದನ್ನ ಫೆಡರಲ್ ಕೋರ್ಟ್ ಅಂತ ಏನಿದ್ದಲ್ಲ ಆ ಫೆಡರಲ್ ಕೋರ್ಟ್ ಅನ್ನ ನಾವು ಸುಪ್ರೀಂ ಕೋರ್ಟ್ ಅಂತ ಹೇಳಿ ಅದನ್ನ ಮರುನಾಮಕರಣ ಮಾಡಿದ್ವಿ ಪ್ರಾರಂಭದಲ್ಲಿದ್ದಂತ ನ್ಯಾಯಾಧೀಶರ ಸಂಖ್ಯೆ ಕೇವಲ 8 ಆಗಿತ್ತು ಆದರೆ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಏನಾಗಿದೆ ಅಂದ್ರೆ ಇವತ್ತಿಗೆ 31 ಜನ ನ್ಯಾಯಾಧೀಶರು ಪ್ರಸ್ತುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಎಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಷ್ಟೆಲ್ಲ ನಾವು ತಿಳ್ಕೊಂಡಾಗಿದ್ದಾಗಲೂ ಕೂಡ ಒಂದು ವಿಷಯ ಏನಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಅತ್ಯುನ್ನತವಾಗಿರತಕ್ಕಂಥ ಒಂದು ನ್ಯಾಯವನ್ನ ಕೊಡುವಂತ ಏಕೈಕ ಒಂದು ನ್ಯಾಯಾಲಯ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಇಡೀ ಭಾರತದ ಸಂವಿಧಾನದಲ್ಲಿ ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ದೀವಿ ಈ ಜುಡಿಷಿಯರಿ ಸಿಸ್ಟಮ್ ಅನ್ನ ನಾವು ಸಾಕಷ್ಟು ಗೌರವಾನ್ವಿತವಾಗಿ ಗೌರವವನ್ನು ಇಟ್ಕೊಂಡು ಆ ಒಂದು ನ್ಯಾಯಾಲಯಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗ್ತೀವಿ ಸುಪ್ರೀಂ ಕೋರ್ಟ್ ಏನು ತೀರ್ಪುಗಳನ್ನು ಕೊಟ್ಟಿರುತ್ತೆ ಆ ಎಲ್ಲಾ ತೀರ್ಪುಗಳಿಗೆ ನಾವು ಜೈ ಅನ್ನಲೇಬೇಕಾಗುತ್ತೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಚಾರಣ ಅಥವಾ ತನ್ನ ಒಂದು ಬೇಡಿಕೆಯನ್ನು ಇನ್ನೂ ಹೆಚ್ಚು ಮಾಡಿಕೊಂಡಿದೆ ಅಂತ ಹೇಳಿ ನಾವು ತಿಳ್ಕೋಬಹುದು ಹಲವಾರು ಪ್ರಕರಣಗಳನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದಾಗುತ್ತೆ ಸೊ ಹಾಗಾಗಿ ಇದನ್ನ ಇಲ್ಲಿ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಹಿನ್ನೆಲೆಯ ಬಗ್ಗೆ ನಾನು ಇಷ್ಟೊತ್ತು ಮಾಹಿತಿ ಹೇಳಿದೆ ಅಂತ ತಿಳ್ಕೋಬೇಕಾಗುತ್ತೆ ಇಲ್ಲಿ ನ್ಯಾಯಾಧೀಶರ ನೇಮಕ ಅಂತ ಇದೀಗ ನಾವು ಸುಪ್ರೀಂ ಕೋರ್ಟ್ ಹೆಂಗೆಲ್ಲ ಆರಂಭ ಆಯ್ತು ಹೆಂಗೆಲ್ಲ ಇವರು ಬೆಳೆದಿದೆ ಅಂತ ನಾನು ನಿಮ್ಗೆ ಹೇಳಿದೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಯಾದ ಯಾವಾಗ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಜನವರಿ 26 1950 ಏನಾಗುತ್ತೆ ಅಂತಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಇವತ್ತಿನ ನಮ್ಮ ದೇಶದ ರಾಜಧಾನಿ ಆಗಿರ್ತಕ್ಕಂಥ ನವದೆಹಲಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ತನ್ನ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ನಿಮ್ಗೆಲ್ಲ ಗೊತ್ತಿರಲಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಆಗಿದೆ ಯಾವಾಗ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ಅಂತ ಏನ್ ಕರಿತೀವಿ ಇದು ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಅಂತ ಸರ್ವೋನ್ನತ ನ್ಯಾಯಾಲಯ ಅಂತ ಯಾವಾಗ ಜಾರಿ ಬಂತು ಅಂತಂದ್ರೆ 1950 ರ ಜನವರಿ 26 ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ನಂತರದ ಹಲವಾರು ನಾವು ಪ್ರಕರಣಗಳಲ್ಲಿ ನೋಡ್ತಾ ಹೋಗೋಣ ಇದು ನಿಮ್ಗೆ ಸ್ಥಾಪನೆಯಾದ ಪಕ್ಕ ನಿಮ್ಗೆ ಗೊತ್ತಿರಬೇಕು ಯಾವಾಗ ಸುಪ್ರೀಂ ಕೋರ್ಟ್ ಇದಾಯ್ತು ಅಂದ್ರೆ 1950 ರ ಜನವರಿ ಎಷ್ಟು 26 ಸ್ಥಾಪನೆಯಾದಂತ ದಿನ ಯಾವ ಸ್ಥಾಪನೆ ಆಯಿತು ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಸರ್ವೋನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನ ಸ್ಥಾಪನಾ ವರ್ಷ ಯಾವುದು ಅಂದ್ರೆ 1950 ರ ಜನವರಿ 26 ಏನಂತಕ್ಕಂಥ ಅಂದ್ರೆ ಭಾರತದ ಸರ್ವೋನ್ನತ ನ್ಯಾಯಾಲಯ ತನ್ನ ಕಾರ್ಯವನ್ನ ಆರಂಭ ಮಾಡುತ್ತೆ ನಾವು ತಿಳ್ಕೋಬೇಕಾಗುತ್ತೆ ಆ ನಂತರದಲ್ಲಿ ಇಷ್ಟು ತಿಳ್ಕೊಂಡಾದ್ಮೇಲೆ ನ್ಯಾಯಾಧೀಶರ ನೇಮಕ ನೋಡಿ ಸುಪ್ರೀಂ ಕೋರ್ಟ್ ಇದ್ರೂ ಒಂದೇ ಸಾಲಲ್ಲ ಅದಕ್ಕೆ ಕೆಲಸ ಮಾಡಬೇಕಾದ್ರೆ ನ್ಯಾಯಾಧೀಶರ ನೇಮಕ ಅನ್ನೋದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಹೆಜ್ಜೆ ಹಾಗಾಗಿ ನೋಡಿ ನ್ಯಾಯಾಧೀಶರ ನೇಮಕಕ್ಕೆ ಎಷ್ಟೇ ವಿಧಿ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ನ್ಯಾಯಾಧೀಶರ ಒಂದು ಅವಕಾಶಕ್ಕಾಗಿ ಅಥವಾ ನ್ಯಾಯಾಧೀಶರ ನೇಮಕದ ಒಂದು ಪ್ರೋಸೆಸ್ ಯಾವ ವಿಧಿಯ ಪ್ರಕಾರ ಇದೆ ಅಂದ್ರೆ ಭಾರತ ಸಂವಿಧಾನದ 124ನೇ ವಿಧಿ ಏನನ್ನು ಹೇಳುತ್ತಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಒಂದು ರಚನೆಯ ಬಗ್ಗೆ ಅಪಾಯಿಂಟ್ ಪ್ರೋಸೆಸ್ ಬಗ್ಗೆ ಅದು ಮಾಹಿತಿಯನ್ನು ಕೊಡುತ್ತೆ ಯಾವ್ದರ ಕುರಿತಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ ಭಾರತ ಸಂವಿಧಾನದ 124ನೇ ವಿಧಿಯ ಪ್ರಕಾರ ಸರ್ವೋನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಇತರ ನ್ಯಾಯಾಧೀಶರನ್ನ ಮಾನ್ಯ ದೇಶದ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ ಒಂದು ಸ್ಪಷ್ಟವಾಗಿ ಗಮನಿಸಿ ಮುಖ್ಯ ನ್ಯಾಯಾಧೀಶರ ನೇಮಕ ಅಂತ ಬಂದಾಗ ಮಾನ್ಯ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಕ್ಯಾಬಿನೆಟ್ ಕೇಂದ್ರ ಸಚಿವ ಸಂಪುಟದ ಮಂತ್ರಿ ಮಂಡಲದ ಒಂದು ಸಲಹೆಯನ್ನ ಪಡೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸರ್ವೋನ್ನತ ನ್ಯಾಯಾಲಯದ ಅಥವಾ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕವನ್ನು ಮಾಡ್ತಾರೆ ನಂತರದಲ್ಲಿ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಗಮನಿಸಿ ಸುಪ್ರೀಂ ಕೋರ್ಟ್ ನ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಮಾನ್ಯ ರಾಷ್ಟ್ರಪತಿಯವರು ಯಾರ ಸಲಹೆ ಸೂಚನೆ ತೆಗೆದುಕೊಳ್ತಾರೆ ಅಂದ್ರೆ ಸ್ಪಷ್ಟವಾಗಿ ಗಮನಿಸಿ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಲ್ಲಿ ಮಾನ್ಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಸಲಹೆ ಮತ್ತು ಸೂಚನೆಗಳ ಆಧಾರದ ಮೇರೆಗೆ ಇವೇನ್ ಮಾಡ್ತಾರೆ ಅಂದ್ರೆ ಇತರ ನ್ಯಾಯಾಧೀಶರನ್ನ ನೇಮಕವನ್ನು ಮಾಡ್ತಾರೆ ಯಾಕೆ ಮಂತ್ರಿಮಂಡಲದ ಒಂದು ಸಲಹೆ ಸೂಚನೆ ಇತರ ನ್ಯಾಯಾಧೀಶರಲ್ಲಿ ತೆಗೆದುಕೊಳ್ಳಲ್ಲ ಅಂತಂದ್ರೆ ಪಕ್ಷಪಾತ ಆಗುವಂತ ಸಂದರ್ಭಗಳು ತುಂಬಾನೇ ಇರುತ್ತೆ ಹಾಗಾಗಿ ಇನ್ನೊಂದ್ಸಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ರಚನೆ ಅಂತ ಬಂದಾಗ ಭಾರತ ಸಂವಿಧಾನದ 124ನೇ ವಿಧಿಯ ಪ್ರಕಾರ ರಚನೆಯನ್ನು ಮಾಡ್ತಾರೆ ಮಾನ್ಯ ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಾಧೀಶರ ರಚನೆ ಮಾಡುವಾಗ
ಕೇಂದ್ರ ಮಂತ್ರಿಮಂಡಲದ ಸಲಹೆ ಮತ್ತು ಸೂಚನೆಗಳನ್ನು ಅಲ್ಲಿ ಪಾಲಿಸುತ್ತಾರೆ. ಆದರೆ ಇತರೆ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಅಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಯಾರಾಗಿರ್ತಾರೆ ಅವರ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನೇಮಕವನ್ನು ಮಾಡುವಂಥದ್ದು ನಮ್ಮ ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಇದು ರಚನೆಗೆ ಸಂಬಂಧಪಟ್ಟಂತ ವಿಚಾರ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಯಾರ ಸಲಹೆ ಸೂಚನೆಯನ್ನು ಪಡೆದುಕೊಳ್ತಾರೆ? ಯಾರು ಅಂದ್ರೆ ಕೇಂದ್ರ ಮಂತ್ರಿಮಂಡಲದ ಸಲಹೆ ಮತ್ತು ಸೂಚನೆಗಳನ್ನು ಪಡೆದುಕೊಳ್ತಾರೆ. ಆದರೆ ಭಿನ್ನವಾಗಿ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಅಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ, ಅವರ ಸಲಹೆ ಮತ್ತು ಸೂಚನೆಗಳನ್ನ ಪಡೆದುಕೊಳ್ತಾರೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಇದು ಮಾನ್ಯ ರಾಷ್ಟ್ರಪತಿಯವರು ಈ ನ್ಯಾಯಾಧೀಶರ ನೇಮಕಾತಿಯ ಒಂದು ಸಂದರ್ಭದಲ್ಲಿ ಅವರ ಒಂದು ಪಾತ್ರ ಅಂತಕ್ಕಂಥದ್ದು ತುಂಬಾನೇ ಮುಖ್ಯ ಆಗಿದೆ. ಇದೇನಪ್ಪ ಅಂದ್ರೆ ಇದು ನ್ಯಾಯಾಧೀಶರ ನೇಮಕ ಅಂತ ಹೇಳಿ ನನಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಅರ್ಹತೆಗಳು ಅಂತ ಹೇಳ್ತೀವಿ, ಕ್ವಾಲಿಫಿಕೇಶನ್. ಭಾರತ ಸಂವಿಧಾನದ 124ನೇ ವಿಧಿ ಸಬ್ ಆರ್ಟಿಕಲ್ 3 ಅಕಾರ್ಡಿಂಗ್ ಟು 124 ಸಬ್ ಆರ್ಟಿಕಲ್ 3 ಏನ್ ಹೇಳುತ್ತೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ನ ರಚನೆ ಆದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಗೆ ನ್ಯಾಯಾಧೀಶರು ಆಗಬೇಕಾದ್ರೆ ಪ್ರಮುಖವಾದಂತಹ ಅರ್ಹತೆಗಳು ಬೇಕಾಗುತ್ತೆ. ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್ ಏನೆಲ್ಲ ಇರಬೇಕು ಅಂತಂದ್ರೆ, ಭಾರತೀಯ ಪೌರನಾಗಿರಬೇಕು. ಸರ್ವೇ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೊದಲನೇ ಯಾವ್ದಪ್ಪ ಅಂದ್ರೆ ಭಾರತೀಯ ಪೌರನಾಗಿರಬೇಕು. ಎರಡನೇದಾಗಿ ಏನಂದ್ರೆ ಹೈಕೋರ್ಟಿನಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರಬೇಕು. ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಏನಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಬೇಕಂದ್ರೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್ ಏನೆಲ್ಲ ಇರಬೇಕು ಅಂದ್ರೆ, ಮೊದಲನೇದಾಗಿ ಭಾರತೀಯ ಪೌರನಾಗಿರಬೇಕು. ಎರಡನೇದಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ನಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿರಬೇಕು. ಅಥವಾ ಮೂರನೇ ಅರ್ಹತೆ ಯಾವಂದ್ರೆ ಹೈಕೋರ್ಟ್ ನಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲ ವೃತ್ತಿಯನ್ನ ಮಾಡಿರಬೇಕು ಅಥವಾ ವಕೀಲರಾಗಿ ಅವರು ಕಾರ್ಯವನ್ನ ನಿರ್ವಹಿಸಿರಬೇಕು. ನಾಲ್ಕನೇದಾಗಿ ಯಾವುದು ಅಂತ ಹೇಳಿದ್ರೆ, ಇವರು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಒಬ್ಬ ಉತ್ತಮ ನ್ಯಾಯವಾದಿ ಆಗಿರಬೇಕು. ಈ ನಾಲ್ಕು ಪ್ರಮುಖವಾಗಿರತಕ್ಕಂತಹ ಅರ್ಹತೆಗಳನ್ನ ಹೊಂದಿದ್ರೆ ಇವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಆಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡಂಗೆ. ಒಂದಸಲ ರಿಪೀಟ್ ಇಟ್, ಡೋಂಟ್ ಕನ್ಫ್ಯೂಸ್. ಓಕೆ, ಇಲ್ಲಿ ಭಾರತ ಸಂವಿಧಾನದ 124 ಸಬ್ ಆರ್ಟಿಕಲ್ 3 ಪ್ರಕಾರ ಏನನ್ನ ಉಲ್ಲೇಖ ಮಾಡುತ್ತಂದ್ರೆ, ಸುಪ್ರೀಂ ಕೋರ್ಟ್ ಗೆ ನ್ಯಾಯಾಧೀಶರು ಆಗ್ಬೇಕು ಅಂದ್ರೆ ಯಾವೆಲ್ಲ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್ ಇರಬೇಕು ಅಂದ್ರೆ, ಮೊದಲನೇದಾಗಿ ಏನಪ್ಪ ಅಂದ್ರೆ ಭಾರತೀಯ ಪೌರನಾಗಿರಬೇಕು. ಎರಡನೇದಾಗಿ ಏನಂದ್ರೆ ಹೈಕೋರ್ಟ್ನ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರಬೇಕು. ಮೂರನೇದಾಗಿ ಏನಂದ್ರೆ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸಿರಬೇಕು. ನಾಲ್ಕನೇದಾಗಿ ಯಾವುದು ಅಂತಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಅವರೊಬ್ಬ ಉತ್ತಮ ನ್ಯಾಯವಾದಿ ಆಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಈ ನಾಲ್ಕು ಒಂದು ಪ್ರಮುಖ ಅಂಶಗಳೇನಪ್ಪ ಅಂದ್ರೆ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಪದಚ್ಯುತಿ ವಿಧಾನ ನೋಡಿ, 124ನೇ ವಿಧಿ ಸಬ್ ಆರ್ಟಿಕಲ್ 4 ಅಕಾರ್ಡಿಂಗ್ ಟು ಏನನ್ನ ಹೇಳುತ್ತೆ ಅಂತಂದ್ರೆ, ಭಾರತ ಸಂವಿಧಾನದ 124 ಸಬ್ ಆರ್ಟಿಕಲ್ 4 ಪ್ರಕಾರ ಸ್ಪಷ್ಟವಾದಂತಹ ಮಾಹಿತಿಯನ್ನ ನಮಗೆ ತಿಳಿಸುತ್ತೆ. ಏನಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಸಾಬೀತಾದ ಅಂತಿರುತ್ತೆ ದುರ್ನಡತೆಯ ಒಂದು ಆಧಾರದ ಮೇಲೆ. ಒಂದ್ಸಗೆ ನಾನು ರಿಪೀಟ್ ಇಟ್, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಅಥವಾ ಮುಖ್ಯ ನ್ಯಾಯಾಧೀಶರು ಪದಚ್ಯುತಿ ವಿಧಾನ ಅಂತ ಬಂದಾಗ ಯಾವ ಕಾರಣಗಳಿಗಾಗಿ ಪದಚ್ಯುತಿ ಪ್ರಕ್ರಿಯೆ ಮಾಡಬಹುದು ಅಂದ್ರೆ, ಸಾಬೀತಾದ ದುರ್ನಡತೆಯ ಆಧಾರದ ಮೇರೆಗೆ, ಆಧಾರದ ಮೇರೆಗೆ ಇವರನ್ನ ಪದಚ್ಯುತಿಗೊಳಿಸುವಂತ ಒಂದು ಪ್ರಕ್ರಿಯೆ ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಯಾವುದು ಅಂದ್ರೆ 124 ಸಬ್ ಆರ್ಟಿಕಲ್ 4 ಪ್ರಕಾರ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ಪದಚ್ಯುತಿ ಮಾಡತಕ್ಕಂತ ಅಧಿಕಾರ ಇದೆ. ಯಾವ ರೀತಿಯಾಗಿ ಅಂದ್ರೆ, ಸಾಬೀತಾದ ದುರ್ನಡತೆಯ ಆಧಾರದ ಮೇರೆಗೆ ಅಥವಾ ಅಸಾಮರ್ಥ್ಯದ ಮೇರೆಗೆ. ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಅಸಾಮರ್ಥ್ಯ ಅವರು ಇತ್ತು ಅಂದ್ರೆ, ಎಬಿಲಿಟಿ ಇಲ್ಲ ಅಂತಂದ್ರೆ, ಆ ಕಾರಣಕ್ಕಾಗಿ ಒಂದು ಸಂಸತ್ತಿನ ಉಭಯ ಸದನಗಳಲ್ಲಿ, ಉಭಯ ಸದನ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯಸಭೆ ಮತ್ತು ಲೋಕಸಭೆ, ಲೋಯರ್ ಹೌಸ್ ಅಂಡ್ ಅಪ್ಪರ್ ಹೌಸ್, ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಸಂಸತ್ತಿನ ಉಭಯ ಸದನಗಳಲ್ಲಿ ಪದಚ್ಯುತಿ ಪ್ರಕ್ರಿಯೆಯನ್ನು ಮಾಡುತ್ತಾರೆ. ಅಲ್ಲಿ ವಜಾಗೊಳಿಸತಕ್ಕಂಥ ಗೊತ್ತುವಳಿಗೆ
ನ್ಯಾಯಾಧೀಶರನ್ನ ವಜಾಗೊಳಿಸತಕ್ಕಂತ ಗೊತ್ತುವಳಿಗೆ ಉಭಯ ಸದನದ ಸದಸ್ಯರು ಮೂರನೇ ಎರಡರಷ್ಟು ಬಹುಮತವನ್ನು ಕೊಡಬೇಕಾಗುತ್ತೆ. ಉಭಯ ಸದನದ ಸದಸ್ಯರು ವಜಾಗೊಳಿಸತಕ್ಕಂತ ಒಂದು ಗೊತ್ತುವಳಿಗೆ ಮೂರನೇ ಎರಡರಷ್ಟು ಬಹುಮತವನ್ನು ತೋರಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅದೇನಾದರೂ ಸಾಬೀತು ಆಗಿದೆ ಅಂತಂದಾಗ ಅಂತ ಸಂದರ್ಭದಲ್ಲಿ ಮಾನ್ಯ ರಾಷ್ಟ್ರಪತಿಯವರು ಆ ಒಂದು ಪ್ರೋಸೆಸ್ ಅಲ್ಲಿ ಅಧಿಕಾರದಿಂದ ಕೆಳಗಡೆ ಇಳಿಸತಕ್ಕಂತ ಬಹುದೊಡ್ಡ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಪದಚ್ಯುತಿ ವಿಧಾನವನ್ನು ಮತ್ತೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಭಾರತ ಸಂವಿಧಾನದ 124ನೇ ಸಬ್ ಆರ್ಟಿಕಲ್ 4ನೇ ಅಡಿಯ ಪ್ರಕಾರ ಏನನ್ನ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಎರಡು ಕಾರಣಗಳಿಗಾಗಿ ಸಾಬೀತಾದ ದುರ್ನಡತೆಯ ಆಧಾರದ ಮೇರೆಗೆ ಅಥವಾ ಅಸಾಮರ್ಥ್ಯದ ಒಂದು ಅಧಿಕಾರದಲ್ಲಿ ಅಸಾಮರ್ಥ್ಯ ಅಂತ ಕಂಡು ಬಂದಾಗ ಅಂತ ಸಂದರ್ಭದಲ್ಲಿ ಸಂಸತ್ತಿನ ಉಭಯ ಸದನಗಳ ಸದಸ್ಯರ ವಜಾಗೊಳಿಸತಕ್ಕಂತಹ ಒಂದು ಗೊತ್ತುಗಳಿಗೆ ಮೂರನೇ ಎರಡರಷ್ಟು ಬಹುಮತ ಕಂಪಲ್ಸರಿ ಇರಬೇಕು. ಅಂತ ಸಂದರ್ಭದಲ್ಲಿ ಅವರ ಅಧಿಕಾರದಿಂದ ಪದಚ್ಯುತಿಗೊಳಿಸುವಂತಹ ಅವಕಾಶವನ್ನ ಘನ ಭಾರತದ ಸಂವಿಧಾನದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅಧಿಕಾರದ ಅವಧಿ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಅಧಿಕಾರದ ಅವಧಿ ಎಷ್ಟಿರುತ್ತೆ ಅಂತಂದ್ರೆ 65 ವರ್ಷಗಳ ಕಾಲ ಅವರ ಅಧಿಕಾರದ ಅವಧಿ ಇರುತ್ತೆ. ಅದರೊಳಗೆ ಏನಾದರೂ ಅವರೇನಾದರೂ ಪಕ್ಷಪಾತವನ್ನು ಮಾಡಿದ್ರೆ ಅಧಿಕಾರವನ್ನು ದುರ್ನಡತೆಯ ಆಧಾರದ ಮೇರೆಗೆ ಪದಚ್ಯುತಿಯನ್ನು ಗೊಳಿಸಬಹುದು. ನಂತರದಲ್ಲಿ ವ್ಯಾಲಂಟರಿ ರಿಟೈರ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಬೇಕು ಆಗುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ನಿವೃತ್ತಿಯ ಒಂದು ವಯಸ್ಸು ಎಷ್ಟಿದೆ ಅಂದ್ರೆ 65 ವರ್ಷಗಳಿರ್ತವೆ. ಆಗ ಒಳಗೂ ಕೂಡ ಅಧಿಕಾರದಿಂದ ಅವ್ರು ಬಿಟ್ಟು ಹೋಗಬಹುದು. ಯಾವ ಕಾರಣಗಳಿಗಾಗಿ ಅಂದ್ರೆ ಅಧಿಕಾರದ ದುರ್ನಡತೆಯ ಆಧಾರದ ಮೇಲೆ, ಆ ಅಧಿಕಾರದ ಒಂದು ಅಸಾಮರ್ಥ್ಯದ ಆಧಾರದ ಮೇಲೆ, ಇಲ್ಲದೆ ಪಕ್ಷಪಾತವಾಗಿರ್ತಕ್ಕಂಥ ತೀರ್ಪುಗಳನ್ನು ಏನಾದರೂ ಕೊಟ್ಟಿದ್ರೆ ಅದೇನು ಉಭಯ ಸದನಗಳ ಮೂರನೇ ಎರಡರಷ್ಟು ಬಹುಮತ ಏನಾದರೂ ಸಾಬೀತಾಗಿತ್ತು ಅಂದ್ರೆ ಅಂತ ಸಂದರ್ಭದಲ್ಲಿ ಆ ಮುಖ್ಯ ನ್ಯಾಯಾಧೀಶರು ಅಥವಾ ನ್ಯಾಯಾಧೀಶರು ಏನ್ ಮಾಡ್ಬೇಕು ಅಂದ್ರೆ ಅಧಿಕಾರದಿಂದ ರಿಮೂವ್ ಮಾಡತಕ್ಕಂಥ ಪ್ರೋಸೆಸ್ ಇದೆ. ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟಿದೆ ಅಂದ್ರೆ 65 ವರ್ಷಗಳ ಕಾಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ವೇತನ ಮತ್ತು ಭತ್ಯಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮಗೆಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅತ್ಯಂತ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಸ್ಯಾಲರಿ ಇರಬಹುದು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ನನಗೂ ಸೇರಿದಂತೆ ನಿಮಗೂ ಕೂಡ ಇರುತ್ತದೆ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ ನ ವೇತನ ಮತ್ತು ಭತ್ಯಗಳು ಅಂತ ಬಂದಾಗ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ವೇತನ ಮತ್ತು ಭತ್ಯಗಳು ಏನಂದ್ರೆ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮುಖವಾಗಿರ್ತಕ್ಕಂಥ ನ್ಯಾಯಾಧೀಶರಿಗೆ ಸಿಜೆಯಲ್ಲಿ ಇದ್ದಂಥವ್ರಿಗೆ ಅಥವಾ ಮುಖ್ಯ ನ್ಯಾಯಾಧೀಶರಿಗೆ 280,000 ರೂಪಾಯಿಗಳನ್ನ ಕೊಡುವುದರ ಜೊತೆಗೆ ಇತರ ಭತ್ಯಗಳನ್ನು ಕೂಡ ಕೊಡ್ತಾರೆ. ಅವರಿಗೆ ವಸತಿ ಸೌಲಭ್ಯ ಕೊಡ್ತಾರೆ, ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾರೆ, ದೂರವಾಣಿ ಸೌಲಭ್ಯಗಳನ್ನು ಕೊಡ್ತಾರೆ, ಹಾಗೆ ವೈದ್ಯಕೀಯವಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ವೇತನ ಮತ್ತು ಭತ್ಯಗಳು ಅಂತ ಬಂದಾಗ ನೀವು ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕಾಗುತ್ತೆ, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಮಾಸಿಕವಾಗಿ ಪರ್ ಮಂತ್ ಸ್ಯಾಲರಿ ಎಷ್ಟಿದೆ ಅಂದ್ರೆ 280,000 ರೂಪಾಯಿಗಳು ಪರಿಷ್ಕೃತ ಇದು ಒಂದು ಸ್ಯಾಲರಿ. NDA ಸರ್ಕಾರ ಇತ್ತೀಚೆಗೆ 2 ವರ್ಷದ ಹಿಂದೆ ಏನ್ ಮಾಡಿದೆ ಅಂತಂದ್ರೆ ಈ ಎಲ್ಲ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ವೇತನವನ್ನ ಪರಿಷ್ಕರಣೆ ಮಾಡಿದೆ. ಪರಿಷ್ಕೃತವಾಗಿರ್ತಕ್ಕಂಥ ವೇತನದ ಒಂದು ಗಮನವನ್ನು ಹೇಳೋದಾದ್ರೆ ಒಬ್ಬ ಸಿಜೆಐ ಮುಖ್ಯ ನ್ಯಾಯಾಧೀಶರಿಗೆ 280,000 ರೂಪಾಯಿಗಳನ್ನು ಕೊಡುವುದರ ಒಟ್ಟಿಗೆ ಇವರಿಗೆ ವಸತಿ ಸೌಲಭ್ಯ, ದೂರವಾಣಿ ಸೌಲಭ್ಯ ಇದೆ, ಒಂದು ಟ್ರಾವೆಲಿಂಗ್ ಅಲವೆನ್ಸ್ ಕೊಡ್ತಾರೆ, ಜೊತೆಗೆ ಮೆಡಿಕಲ್ ಒಂದು ಅಲವೆನ್ಸ್ ಕೂಡ ಇರುತ್ತೆ. ಇದರ ಒಟ್ಟಿಗೆ ಇವರು ಹಲವಾರು ಒಂದು ಸೌಲಭ್ಯಗಳನ್ನು ಪಡ್ಕೊಂಡಿರ್ತಾರೆ. ಎಷ್ಟು ನೀವು ತಿಳ್ಕೋಬೇಕು, ಇತರ ನ್ಯಾಯಾಧೀಶರಿಗೆ ಎಷ್ಟು ಇರುತ್ತೆ ಅಂದ್ರೆ 250,000 ರೂಪಾಯಿ ಇರುತ್ತೆ. ಇದರಷ್ಟೇ ಇವರು ಇತರ ಭತ್ಯಗಳನ್ನು ಕೂಡ ಕೊಡ್ತಾರೆ, ವಸತಿ ಸೌಲಭ್ಯವನ್ನು ಕೊಡ್ತಾರೆ, ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾರೆ, ಪ್ರವಾಸ ಭತ್ಯೆಯನ್ನು ಕೊಡ್ತಾರೆ, ಉಚಿತ ವಾಹನಗಳನ್ನು ಕೊಡ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತೆ ಇದು ಒಬ್ಬ ಮುಖ್ಯ ನ್ಯಾಯಾಧೀಶರ ಮತ್ತು ಇತರ ನ್ಯಾಯಾಧೀಶರ ಒಂದು ವೇತನ ಮತ್ತು ಭತ್ಯಗಳು ಅಂತ ಹೇಳಿ ನಾವಿಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಬಹುದಾಗಿದೆ. ಇದು ವೇತನ ಮತ್ತು ಭತ್ಯಗಳು. ಅರ್ಥ ಇದೆಲ್ಲ, ಮುಖ್ಯ ನ್ಯಾಯಾಧೀಶರಿಗೆ ಎಷ್ಟು 280,000, ಇತರ ನ್ಯಾಯಾಧೀಶರಿಗೆ ಎಷ್ಟಪ್ಪ ಅಂತಂದ್ರೆ 250,000 ರೂಪಾಯಿ ಪರ್ ಮಂತ್. ಇತರೆ ಒಂದು ಜನರಲ್ ಅಲವೆನ್ಸ್ ಅಲ್ಲಿ ಇರ್ತವೆ, ಈಗ ಮೆಡಿಕಲ್ ಅಲವೆನ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ಅಲವೆನ್ಸ್ ಆಗಿರ್ಬೋದು, ಮತ್ತೆ ಇನ್ನಿತರ ಹಲವಾರು ಅಲವೆನ್ಸ್ ಗಳನ್ನ ಅಥವಾ ಇತರ ಸೌಲಭ್ಯಗಳನ್ನ ಇವರು ಕೂಡ ಮಾಡಲಾಗುತ್ತೆ. ಇದನ್ನು ಸ್ಪಷ್ಟವಾಗಿ ಗಮನದಲ್ಲಿಟ್ಕೊಳ್ಳಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ತಿಳ್ಕೊಂಡಾದ್ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು
कार्य सर्वोच्च न्यायालय अधिकार कार्य अत्यंत बहु विशाल केस सुप्रीम कोर्ट न केसव सुप्रीम कोर्ट न कार्यव गमनकोल अत्यंत श्लाघनीय कार्यवेल गे हतूर मूव वर्ष किंतना केस इतचे अयोध्य राम मंदिर बेहतर ऐतिहासिक तीर्मानू रंजन गोगोई तीर्पू गमन ना भावस्तनी इष्टेल हलवर केवल अयोध्य हलवर क्रिटिकल केस हैंडल ऐतिहासिक जन मारुटी हलवर तीर्प सर्वोन्नत न्यायालय को सर्वोच्च न्यायालय अधिकार कार्य बंदा स्पष्ट अर्थ मे सर्वोच्च न्यायालय अधिकार कार्य प्रमुख बरतवे मूल अधिकार व्याप्ति मनवी अधिकार व्याप्ति अंतरने सलहा अधिकार व्याप्ति अंतर थ्री टाइम्स अधिकार कार्य मुझे आंगली तरगत विस्तृत महित शेर अबाउट सुप्रीम कोर्ट वेरी वेरी इंपॉर्टेंट कॉन्सेप्ट अपकमिंग सेमेस्टर एग्जामिनेशन सो ऑल ऑफ यू नो मोर कॉन्सेंट्रेट बिकॉज़ सुप्रीम कोर्ट अंतर्रे भारत संविधान सब आर्टिकल प्रकार भारत सर्वोन्नत न्यायालय अस्तित्व के अवकाश हिन्दे न्यायाधीश नियमक यहाँ गु अर्थ अर्थगे तीन पदच्युति प्रक्रिया उभय सदन एर बहुमत कंपलसरी बेगते अधिकार वर्ष अधिकार मीन इंडिविजुअल वालंटरी रिटायरमेंट इन कारण दुर्नडते अधिकार दुर्नडते कं बंदा अधिकार असामर्थ्य कंबा अब उभय सदन प्रोसेस वेतन सौलभ्य मुख्य न्यायाधीश जनरल अलवेंस जो इतर न्यायाधीश जनरल अलवेंस आलो इनक्लूड सर्वोच्च न्यायालय अधिकार कार्य प्रमुख अधिकार कार्य मूल अधिकार व्याप्ति एरनेदागि मनवी अधिकार व्याप्ति मूरनेदागि सलहा अधिकार व्याप्ति अंत प्रमुख विचार बेहतर मुझे आंगल तरगत ना निम्मे चर्चा मातनी सो वन सेकंड विषय अंत अत्यंत प्रमुख विचार परीक्ष के संबंध पटे बेटा वेरी वेरी इंपारटेंट कॉन्सेप्ट हाकड़ी इतना सुप्रीम कॉर्ट अंत विषय मुंबर सेमिस्टर एक्साम अत्यंत प्रमुख टेन मार्क्स हंड्रेड पर्सेंट नो डाउट बंदे बे मनसली जो विषय वाच मूलक विषय मनन मे नोड़ल फ्रेंड्स के निम्बारे विषय शेर अंत मत विषय शेर मोटे फ्रेंड्स के सब्सक्रेबा दीनि ये दुर्दृष्टि ना सब्सक्रेब हेल्ता बट निम उन्नत अथवा उत्तम अभ्यास ये विषय शेर अंत मत मुझे आंगल तरगत सुप्रीम कोर्ट न अधिकार कार्य आ सुप्रीम कोर्ट न अधिकार कार्य बेहतर विस्तृत चर्चा निम्बा इतू गमन क्लास भावस्ता मत सिंह नमस्कार।